के तुम्बा आशादायक मत्तु राज्यद समग्र अभिवृद्धिय दृष्टिकोनदिंद सन्मान्य श्री बसवराज बोम्मायी अवरु कोट्टिरुवंत बजेट गे नानु ई भागद वतियिंद अवरिगे तुम्बा हृदयद अभिनंदनेगळन्नु सल्लिसुत्ता इद्दीनि। ನೀವೆಲ್ಲ ಗಮನಿಸಿರಬಹುದು ನರೇಂದ್ರ ಜಿ ನರೇಂದ್ರ ಮೋದಿ ಅವರು ಒಂದು ವಿಚಾರವನ್ನು ಈ ದೇಶದ ಮುಂದೆ ಇಟ್ಟರು। ಅಮೃತ ಮಹೋತ್ಸವದ ಈ ಕಾಲದಲ್ಲಿ ಬರುವಂತ 25 ವರ್ಷಗಳಲ್ಲಿ ಭಾರತ ದೇಶ ಇಡೀ ವಿಶ್ವದ ಒಂದನೆಯ ಆರ್ಥಿಕವಾಗಿ ಪ್ರಬಲವಾಗಿರುವಂತ ದೇಶವನ್ನಾಗಿ ನಾವು ಮಾಡಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳಿದರು। ಆಸ್ ಆನ್ ಟುಡೇ ಇವತ್ತು ಭಾರತ ದೇಶ ಇಡೀ ವಿಶ್ವದಲ್ಲಿ ಐದನೆಯ द बिग्गेस्ट फाइनेंशियल पावर इरुवंत देश यावा राष्ट्र इंग्लैंड नम देश अळितो अदु ऐदनेय स्थानदल्लित्तु अदन्नु आरनेय स्थानक्के सरिसि ऐदनेय स्थानक्के बंदिरुवंतद्दु नरेंद्र मोदी अवर मुस्तद्दि राजकारण अन्नुवंतद्दन्नु इल्लि गमनिसबेकु। मत्ते राज्य सरकारगळु अभिवृद्धियन्नु माडबेकु अंत हेळिद्रे केंद्र सरकारद बेन्नु तट्टुवंतद्दु सहाय नमगे सिगबेकागिरुवंत एल्ल सवलत्तुगळु टैक्सगळु इवत्तु निम्म गमनक्के तरलिक्के इच्छिसुत्ता इद्देने। इवत्तु तेरिगे संग्रहदल्लि होद वर्षद हणकासिन व्यवस्थेगिंत सुमारु 21% इवत्तु तेरिगे संग्रहदल्लि नावु मुंदिद्दीवि। मत्ते कर्नाटक राज्यक्के बरबेकागिरुवंत एल्ल तेरिगे अमौंट अन्नु ईगागले कर्नाटक राज्यक्के कळिसिकोडलागिदे। सुमारु 5300 कोटि रूपायिगळन्नु भद्रा नीवे हेगे हेळिद्रु ಮೇಲ್ದಂಡೆಗೆ ಕೊಟ್ಟಿರುವಂತದ್ದು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ನಮ್ಮ ನೇವಲ್ ಬೇಸ್ ಇಡಿ ವಿಶ್ವದಲ್ಲಿಯೇ ದ ಸ್ಟ್ರಾಂಗೆಸ್ಟ್ ಬೇಸ್ ನೇವಲ್ ಬೇಸ್ ಅನ್ನು ಕಾರವಾರದಲ್ಲಿ ಮಾಡ್ತಾ ಇರುವಂತದ್ದು ಮತ್ತೆ 12000 ಕ್ರೋರ್ಸ್ ಅದು ಮತ್ತೆ ಇಡಿ ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಡೆವಲಪ್ ಮಾಡ್ತಾ ಇರುವಂತದ್ದು ಉಡಾನ್ ಯೋಜನೆಯಲ್ಲಿ ಸುಮಾರು ಇವತ್ತು ಕರ್ನಾಟಕದಲ್ಲಿ 8 ವಿಮಾನ ನಿಲ್ದಾಣಗಳನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಡೆವಲಪ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದನ್ನ ನಾವು ಹೇಳ್ತಾ ಇಲ್ಲ ಇಡಿ ದೇಶ ಅಲ್ಲ ಇಡಿ ವಿಶ್ವದಲ್ಲಿ ಆಲ್ ದಿ ಎಕನಾಮಿಕ್ ಎಕ್ಸ್‌ಪರ್ಟ್ಸ್ ಇನ್ ದಿ ವರ್ಲ್ಡ್ ದೇ ಆರ್ ಪ್ರೇಜಿಂಗ್ ದಿ ಎಕನಾಮಿಕ್ ಪಾಲಿಸೀಸ್ ಆಫ್ ನರೇಂದ್ರ ಮೋದಿ ಜಿ। ಅದೇ ಪ್ರಕಾರ ಅವರ ಸಹಾಯ ಕೇಂದ್ರ ಸರ್ಕಾರದ ಬೆನ್ನು ತಟ್ಟುವಂತದ್ದು ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಅದು ರೈತರ ಒಂದು ಸಣ್ಣ ಸಮಸ್ಯೆ ಆಗಿರಬಹುದು ರೈತರ ಸಣ್ಣ ಮಕ್ಕಳ ಅವರ ವಿದ್ಯಾಭ್ಯಾಸಕ್ಕೆ ಇವತ್ತು ಸುಮಾರು 1000 ಕೋಟಿ ರೂಪಾಯಿಗಳನ್ನು ಅವರು ಕೊಟ್ಟಿರುವಂತದ್ದು ನಿಮಗೆ ಒಂದು ಮಾತನ್ನು ಕೇಳಲಿಕ್ಕೆ ಇಚ್ಛಿಸುತ್ತಾ ಇದ್ದೀನಿ ಬರೇ ಚಿಕ್ಕೋಡಿ ಕ್ಷೇತ್ರ ಅಲ್ಲ ಸರ್ ಇಡಿ ದೇಶದಲ್ಲಿರುವಂತ ಆಸಾಂ ಮೇಘಾಲಯ ಹಿಡ್ಕೊಂಡು ಎಲ್ಲ ದೇಶದವರಿಗೆ ಜನಧನ ಯೋಜನೆಯ ಮುಖಾಂತರ ಅವರಿಗೆ ಕೊಡಬೇಕಾಗಿರುವಂತ ಸಹಾಯಧನವನ್ನ ಅವರ ನೇರವಾಗಿ ಅಕೌಂಟ್ಗೆ ಹಾಕುವಂತ ಕೆಲಸವನ್ನು ಮಾಡಿದ್ದು ನಮ್ಮ ಸರ್ಕಾರ ಒಂದು ಪೈಸೆ ಕರಪ್ಷನ್ ಇಲ್ಲ। ಇವತ್ತು ರೈತರಿಗೆ ಸಿಗಬೇಕಾಗಿರುವಂತ ವರ್ಷಕ್ಕೆ 10000 ರೂಪಾಯಿ 6000 ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ 4 ಸರ್ಕಾರ ನಮ್ಮ 4000 ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ ನೇರವಾಗಿ ಅವರ ಅಕೌಂಟ್ಗೆ ಹೋಗ್ತಾ ಇದೆ। ಹಾರ್ಟಿಕಲ್ಚರ್ ಮಾಡ್ತಾ ಇರುವಂತ ಮಹಿಳೆಯರ ಅಕೌಂಟ್ ಗಳಿಗೆ ಸುಮಾರು 18000 ರೂಪಾಯಿಗಳನ್ನು ಪ್ರತಿ ವರ್ಷ ಅವರ ಅಕೌಂಟ್ ಗಳಿಗೆ ಹಾಕ್ತಾ ಇದೆ। ಒಂದು ಕಾಲದಲ್ಲಿ ಡಿಜಿಟಲೈಸೇಷನ್ ಜನಧನ ಯೋಜನೆಯ ಕೆಳಗಡೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನು ಓಪನ್ ಮಾಡಿದಾಗ ನಗ್ತಾ ಇದ್ರು ಇವರು ಕಾಂಗ್ರೆಸ್ ನವರು ನಕ್ಕರು ಹ್ಯಾಗ್ರಿ ಇದು ಅಂತ ಹೇಳಿ। ಇವತ್ತು ನೀವು ನೋಡಿ ಒಬ್ಬ ತೆಂಗಿನಕಾಯಿ ಎಳನೀರು ಮಾರುವಂತ ವ್ಯಕ್ತಿಗೂ ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದ್ದೀರಿ ನೀವು ಫೋನ್ ಪೇ ಮಾಡ್ತಾ ಇದ್ದೀರಿ ಇದು ಸಿ ಮನುಷ್ಯನಿಗೆ ಮುತ್ಸದ್ದಿತನ ಬೇಕು ಮುಕ್ತವಾಗಿ ಒಳ್ಳೆಯ ಕೆಲಸಗಳನ್ನು ಹೊಗಳುವಂತ ಮನಸ್ಸು ಇರಬೇಕು ಅದು ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬರುವಂತ ಕಾಲದಲ್ಲಿ ಸಾಲವಿಲ್ಲದೆ ವಿಥೌಟ್ ಟೇಕಿಂಗ್ ಲೋನ್ ಫ್ರಮ್ ಎನಿ ಇಂಟರ್ನ್ಯಾಷನಲ್ ಬಾಡಿ ವಿ ವಾಂಟ್ ಟು ಮೇಕ್ ದ ಫೈನಾನ್ಷಿಯಲ್ ಸ್ಟ್ರೆಂತ್ ಆಫ್ ದ ಸ್ಟೇಟ್ ವೆರಿ ಹೆಲ್ದಿ ಅನ್ನುವಂತ ಒಂದು ಚಿಂತನೆಯ ಹಿನ್ನೆಲೆಯಲ್ಲಿ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಬಜೆಟ್ ಅನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ। ನಾನು ನಿಮ್ಮೆಲ್ಲರ ಪರವಾಗಿ ಕರ್ನಾಟಕ ರಾಜ್ಯದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ ಮತ್ತು ವಿಶೇಷವಾಗಿ ಇದು ನನ್ನ ಮೊದಲನೇ ಪ್ರೆಸ್ ಮೀಟ್ ನಿಮ್ಮ ಕೂಡ ಚಿಕ್ಕೋಡಿಯಲ್ಲಿ ತುಂಬಾ ಇಂಟರೆಸ್ಟ್ ತಗೊಂಡು ನೀವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ। ಥ್ಯಾಂಕ್ ಯು ಸರ್। ಪರ್ಸೆಂಟ್ ವಿ ಆರ್ ಗೋಯಿಂಗ್ ಟು ವಿನ್ ದಿ ಸೆಲೆಕ್ಷನ್ ಕ್ಯಾಂಡಿಡೇಟ್ ನಾನು ಆಗಬಹುದು ಇವರು ಆಗಬಹುದು ಮತ್ತೊಬ್ಬರು ಆಗಬಹುದು ಒಬ್ಬ ಒಳ್ಳೆಯ ನೇತೃತ್ವವನ್ನು ಕೊಡುವಂತ ಒಳ್ಳೆಯ ಅಭ್ಯರ್ಥಿಯನ್ನು ಚಿಕ್ಕೋಡಿ ಸದಲಗಾ ಮತಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನು ಕೊಡ್ತೀನಿ ಸರ್। ಎಂತಾದ ಒಂದು ಸಮಸ್ಯೆ ಇದಕ್ಕೆ ಮುಂಚೆ ಒಂದು ಎಲೆಕ್ಷನ್ ಆಗಿತ್ತು ಆವಾಗ ಬಿಜೆಪಿ ಪಕ್ಷ ಬಹಳಷ್ಟು ಏನೋ ಸೋಲು ಕಂಡಿತ್ತು ಏನಿಲ್ಲ ಅದು ಮಾಂತೇಶ್ ಕೌಟಿಗೆಮಠ ಅವರ ನೇತೃತ್ವದಲ್ಲಿ ಈ ರೀತಿಯಾದಂತಹ ದೊಡ್ಡ ನೀರಾವರಿ ಯೋಜನೆ ಈ ಒಂದು ಭಾಗಕ್ಕೆ ಬಂದಿದೆ।
ಅವರು ಎಂ ಎಲ್ ಸಿ ಇರಲಿ ಎಂ ಎಲ್ ಎ ಇರಲಿ ಬಿಡಲಿ ಅವರ ನೇತೃತ್ವದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ನಡೆಸ್ತಾ ಇದೆ ಅದನ್ನು ಮುಕ್ತವಾಗಿ ಜನ ಇವತ್ತು ಬೆಂಬಲಿಸಲಿಕ್ಕೆ ತಯಾರಾಗಿದ್ದಾರೆ ಆದ್ದರಿಂದ ಬರುವಂತ ಕಾಲದಲ್ಲಿ ನಮ್ಮ ಜಯ ಯಶಸ್ವಿಯಾಗಿ ನಾವು ಮಾಡ್ತೀವಿ